बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशन साठी या बेल आयकॉनवर क्लिक करा। उपमुख्यमंत्री लक्ष्मण सवदी यांनी सांबरा विमानतळावर माध्यमांशी संवाद साधला आहे। यावेळी त्यांनी बेळगावचे पालकमंत्री रमेश जारकीहोळी यांच्याबद्दल विचार मांडले आहेत की रमेश जारकीहोळी यांनी बीजेपी राज्याध्यक्षपदाचा विचार केला असला तरी त्यामध्ये चुकीचे काय आहे। दिल्लीतील बीजेपी राष्ट्रीय अध्यक्ष GP नड्डा यांनी देखील भेट दिली आहे। त्यांची इच्छा असेल तर या गोष्टीला इतके वाढविणे चुकीचे आहे। राज्याच्या अभिवृद्धी तसेच जलविभागाच्या विषयी चर्चा करण्यासाठी गेले असल्याचे त्यांनी सांगितले। कृष्णा वेदगंगा दूधगंगा कैचमेंट ऐरियादल्ली एल्ल कडे मळे आगोद्रिंद 180,000 वरेगे इवत्तु मळे प्रारंभ आगिदे। इन्नु रेड लाइन क्रॉस आगिल्ल नमगे सुमारु 2.5 इंद 3 लक्ष वरेगे बरलिक्के हत्तिद्रे रेड लाइनिगे बरुत्तदे। ई बंदिरतक्कंतद्दु यथास्थिति प्रति वर्ष एन् नदी बर्तदे आ ओंदु स्थितियल्लि इदे। ईग मापूर् बर्तदे अन्नुवंतद्दु ओंदु संशयदिंद ईगागले जिल्लाडळित ತಾಲೂಕು ಆಡಳಿತಕ್ಕೆಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಡುಂಗುರವನ್ನು ಸರಿಸಿದೆ। ಸುರಕ್ಷಿತ ಸ್ಥಳಗಳಿಗೆ ತಾವು ಹೋಗ್ತಕ್ಕಂಥದ್ದು ಆಗಬೇಕಾಗತ್ತೆ ಅಂತೇಳಿ ಜನನೂ ಕೂಡ ಅಲರ್ಟ್ ಆಗಿದ್ದಾರೆ। ಮಾಪೂರು ಬಂದಂಥ ಸಂದರ್ಭದಲ್ಲಿ ಎಲ್ಲ ಜನ ಬೇರೆ ಕಡೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಈಗಾಗಲೇ ಆಲೋಚನೆ ಮಾಡಿದೆ। ಸರ್, ಈಗ 3,000 ಹೆಕ್ಟರ್ ಪ್ರದೇಶಗಳಿಗೆ ನೀರು ನುಗ್ಗಿದೆ ಸರ್, ಜಮೀನುಗಳಿಗೆ ಕಳೆದ ಸರ್ ಪ್ರವಾಹದ ಇನ್ನೂ ಪರಿಹಾರ ಬಂದಿಲ್ಲ ಸರ್। ಈ ಸರಿ ನದಿ ಬಂದಿರತಕ್ಕಂಥದ್ದು ನಾರ್ಮಲ್ ಪ್ರತಿ ಸಲ ಏನು ಬರ್ತಿದೆ ಅಷ್ಟು ಬಂದಿದೆ। ಅನೇಕ ಕಡೆ ಏನಾಗುತ್ತೆ ಅಂದರೆ ತಗ್ಗು ಪ್ರದೇಶದಲ್ಲಿ ಭಾಳಷ್ಟು ಜನ ಇವತ್ತು ಒಕ್ಕಲುತನ ಮಾಡೋದ್ರಿಂದ ಅದು ಸ್ವಾಭಾವಿಕವಾಗಿ ನೀರು ಬರ್ತಿದೆ। ಈ ನದಿ ಉಳಿದ ಮೇಲೆ ಎಷ್ಟು ಬೆಳೆ ಹಾನಿ ಆಗ್ತದೆ ಅಂತಕ್ಕಂಥದ್ದು ಸರ್ವೆ ಮಾಡಿ ಸರ್ಕಾರಕ್ಕೆ ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ತೀರ್ಮಾನ ಮಾಡ್ತೀವಿ। ಇನ್ನೊಂದು KGHL ಡೀಸೆಲ್ಗೆ ಅದನ್ನ ಸಂಬಂಧಪಟ್ಟಂಗೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತದೆ ಅಂದರೆ ಯಾರ್ಯಾರು ಅಲ್ಲಿ ಇದ್ದರದು ಕಾಂಗ್ರೆಸ್ ಎಲ್ಲ ಸಲದ ಆರೋಪ ಮಾಡಿ ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ ಅವ್ರ ಪಕ್ಷದವರೇ ಅದನ್ನು ಮಾಡೋದ್ರಿಂದ ಅವ್ರ ಕಾರ್ಯಕರ್ತರೇ ಅದನ್ನೆಲ್ಲನೂ ಇದನ್ನು ಹುಟ್ಟಾಕಿರೋದ್ರಿಂದ ಅವ್ರಿಗೆ ಸಹಜವಾಗಿ ಅದರ ಬಗ್ಗೆ ಅದನ್ನು ಆರೋಪ ಬೇರೆ ಪಕ್ಷಕ್ಕೆ ನಮ್ಮ ಆಡಳಿತ ಪಕ್ಷ ಮೇಲೆ ತರಬೇಕು ಅಂತಕ್ಕಂಥ ಹುನ್ನರ ನಡೆದಿದೆ। ಪೊಲೀಸ್ ಇಲಾಖೆ ಮತ್ತು ಗೃಹ ಸಚಿವರು ಭಾಳ ಉತ್ತಮ ರೀತಿಯಿಂದ ಕೆಲಸ ಮಾಡೋದ್ರಿಂದ ಹಠತೊಡಿಗೆ ಬಂದಿದೆ। ಇನ್ನೂ ಕೂಡ ಅದರದ್ದು ಏನೇನು ಕೆಲಸಗಳಾಗಬೇಕು ಅಲ್ಲಿ ಏನೇನು ರಿಕ್ಕಾಗಿ ಏನೇನು ಅವ್ರ ಮೇಲೆ ಕ್ರಮ ತಗೋಬೇಕು ಮುಂದೆ ಇದು ಪುನರ್ವರ್ತಿ ಆಗದ ನಿಟ್ಟಿನಲ್ಲಿ ಅವ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಕ್ರಮ ತಗೊಂಡಾಗ ಇದಕ್ಕೆ ನಿಯಂತ್ರಣ ಬರಲಿಕ್ಕೆ ಸಾಧ್ಯ ಆಗ್ತದೆ। ಆಸ್ತಿ ಮುಟ್ಟುಗಳು ಅಂದರೆ ಬಹುಶಃ ನಾಳೆ ಗುರುವಾರ ಸಚಿವ ಸಂಪುಟ ಸಭೆ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ। ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಇವತ್ತು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ। SDPIF ಸಂಘಟನೆ ನಿಷೇಧ ಮಾಡ್ಕೊಂಡು ಎಲ್ಲ ಕಡೆ ಪ್ರತಿಭಟನೆ ಆಗ್ತಿದ್ದಾರೆ, ಅದು ಭಾಳ ದಿವಸದಿಂದ ಆಗಲೇಬೇಕು ಅಂತಕ್ಕಂಥದ್ದು ಇದೆ। ಯಾಕಂತಂದ್ರೆ ಇಲ್ಲಿ ವಿಧ್ವಂಸಕ ಕರಾರು ನಡೀತಕ್ಕಂಥದ್ದು ಅವರೇನೆ, ಇವತ್ತು ಮಂಗಳೂರು ಇರ್ಬೋದು ಬೇರೆ ಕಡೆ ಅವರೆಲ್ಲರೂ ಕೂಡ ಇಂಥ ಒಂದು ದುಷ್ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಸರ್ಕಾರ ಭಾಳ ಅದನ್ನು ಗಂಭೀರವಾಗಿ ತಗೊಂಡಿದೆ। ಅದನ್ನು ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡ್ತಾರೆ। ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು ಪರಮಾಧಿಕಾರ ಮುಖ್ಯಮಂತ್ರಿಗಳಿಗಿದೆ, ಮುಖ್ಯಮಂತ್ರಿಗಳು ಯಾವಾಗ ಬೇಕಾದರೂ ತೀರ್ಮಾನ ತಗೋಬಹುದು। ನಿಮ್ಮ ರಮೇಶ್ ಜಾರಕಿಹೊಳಿ ಅವರು ದೆಲ್ಲಿಗೆ ಹೋಗಿ ಅಧ್ಯಕ್ಷರನ್ನು ಭೇಟಿ ಬಂದು ತಪ್ಪೇನಿಲ್ಲ, ಯಾಕಂದರೆ ಒಂದೇ ಪಕ್ಷದಲ್ಲಿ ಇರೋದರಿಂದ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ತಕ್ಕಂಥದ್ದು ಅನೇಕ ಜನ ಹೋಗ್ತಾರೆ ಭೇಟಿ ಆಗ್ತಾರೆ, ಇಲ್ಲಿ ಇರತಕ್ಕಂಥ ಅನೇಕ ವಿಚಾರಗಳನ್ನು ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ। ಹೋಗಿರ್ತಕ್ಕಂಥದ್ರೆ ಇಲ್ಲಿ ಯಾವುದೇ ಥರ ತಪ್ಪಿಲ್ಲ ಅಂದರೆ ಇದು ಅಂದರೆ ಈಗ ಸಚಿವ ಸಂಪುಟ ವಿಸ್ತರಣೆ ಟೈಮ್ನಾಗ ಹೋಗಿ ಬಂದಿರಲ್ಲ, ಅದು ಇಲಾಖೆ ಕೆಲಸನೂ ಇದೆ, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರ್ಕೊಂಡಿದ್ದಾರೆ, ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗಿರ್ತಕ್ಕಂಥದ್ದು ಇದು ಸಹಜವಾಗಿ ನಡೀತಕ್ಕಂಥ ಕ್ರಿಯೆ। ಯಾರೋ ಆದರೂ ಸಹಿತ ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿಯಾಗ್ತಾರೆ, ಭೇಟಿಯಾಗಿ ವಿಶ್ ಮಾಡಿ ಬರ್ತಕ್ಕಂಥದ್ದು ಇದ್ದೇ ಇರುತ್ತೆ ಪರಿಪಾಠ। ಪಾಲಕಮಂತ್ರಿ ರಮೇಶ್ ಜಾರಕಿಹೊಳಿ ಯಾಂಚ ಬಿಜೆಪಿ ರಾಜ್ಯಾಧ್ಯಕ್ಷ ಪದಾಚಿ ಜೋರ್ದಾರ್ ಚರ್ಚಾ ರಂಗಲಿ ಆಹೆ।